ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನಲ್ಲಿ ಭಾರತ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಆದೇಶದ ಮೇರೆಗೆ ಭಾರತ ದೇಶದಾದ್ಯಂತ ಹರ್ ಘರ್ ತಿರಂಗಾ ಸಂದೇಶವನ್ನು ಸಾರಲು ಬಾಪೂಜಿ ಆಯುರ್ವೇದಿಕ್ ಕಾಲೇಜ್ ಹಾಗೂ ಬಾಪೂಜಿ ಆಯುರ್ವೇದಿಕ್ ಹಾಸ್ಪಿಟಲ್ ಸಮ್ಮುಖದಲ್ಲಿ ಮನೆ ಮನೆಗೂ ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಹಾರಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಬಾಪೂಜಿ ಆಯುರ್ವೇದಿಕ್ ಕಾಲೇಜ್ ಹಾಗೂ ಬಾಪೂಜಿ ವೈದ್ಯರ ಒಕ್ಕೂಟ ಹಾಗೂ ಪ್ರಾಂಶುಪಾಲರು ಹಾಗೂ ಶಿಕ್ಷಕರು ಅಲ್ಲದೆ ವಿದ್ಯಾರ್ಥಿಗಳು ಸೇರಿ ಬಾಪೂಜಿ ಆಯುರ್ವೇದಿಕ್ ಕಾಲೇಜ್ ಆವರಣದಿಂದ ಹೊರಟು ನಗರದ ಮುಖ್ಯ ರಸ್ತೆ ಚಿತ್ರದುರ್ಗ ರಸ್ತೆಯಿಂದ ನೆಹರು ವೃತ್ತಕ್ಕೆ ಬಂದು ವಿದ್ಯಾರ್ಥಿಗಳು ಮಾನವ ಸರಪಳಿಯನ್ನು ರಚಿಸಿ ಜೈ ತಿರಂಗಾ ಘೋಷಣೆಯೊಂದಿಗೆ ಸಾರ್ವಜನಿಕರ ಗಮನವನ್ನು ಸೆಳೆದರು. ಈ ಸಂದರ್ಭದಲ್ಲಿ ಬಾಪೂಜಿ ಆಯುರ್ವೇದಿಕ್ ಪ್ರಾಂಶುಪಾಲರಾಗಿರುವಂತಹ ಸಿಟಿ ಬಸವರಾಜ್ ಮಾತನಾಡಿ, ನಮ್ಮ ಭಾರತ ದೇಶದ 75ನೇ ಸ್ವತಂತ್ರ ಅಮೃತ ಮಹೋತ್ಸವವನ್ನು ಸಾರ್ವಜನಿಕರು ತಿಳಿದು ಹರ್ ಘರ್ ತಿರಂಗಾ ಎಂದರೆ ರಾಷ್ಟ್ರದ ಪ್ರತಿಯೊಂದು ಗ್ರಾಮಗಳಲ್ಲಿ ಆಗಲಿ, ತಾಲೂಕಿನಲ್ಲಿ ಆಗಲಿ, ರಾಷ್ಟ್ರ ಮಟ್ಟದಲ್ಲಿ ಆಗಲಿ, ನಮ್ಮ ಎಲ್ಲ ಭಾರತ ದೇಶದ ಪ್ರೇಮಿಗಳು ನಮ್ಮ ದೇಶದ ರಾಷ್ಟ್ರಧ್ವಜವನ್ನು ಮನೆ ಮನೆಗೂ ಹಾರಿಸಬೇಕು ಎಂದು ಘೋಷಣೆಯನ್ನು ಕೂಗಿದರು. ಪ್ರಾಂಶುಪಾಲರಾದ ಸಿಟಿ ಬಸವರಾಜ್, ಶಿಕ್ಷಕರಾದ ಡಾಕ್ಟರ್ ಸುಪ್ರಿಯಾ, ಬಾಲ್ರೆಡ್ಡಿ, ಸುನೀಲ್, ಅಭಿಷೇಕ್, ಗಂಗಾ, ಇನ್ನೂ ಹಲವಾರು ಶಿಕ್ಷಕರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾಥಾದಲ್ಲಿ ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, ಎನ್ ಕೆ ಸ್ಟೀಫರ್, ಚಳ್ಳಕೆರೆ.